ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸುತ್ತ. ಐದುಳದಲ್ಲೇ ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಡ್ರೀಮ್ ಲೆವೆಲ್ನಲ್ಲಿ ಗ್ರ್ಯಾಂಡ್ ಲೀಗ್ ನಾವು ಏನ್ ಮಾಡ್ಬೇಕಂತೇಳಿ ತುಂಬಾನೇ ದಿನದಿಂದ ವೈಟ್ ಮಾಡ್ತಾ ಇರ್ತಾರೆ, ಕನ್ಸಿಸ್ಟೆನ್ಸಿ ಆಗಿ ಟೀಮ್ ಕೂಡ ಮಾಡ್ತಾ ಇರ್ತಾರೆ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತ ಗ್ರ್ಯಾಂಡ್ ಲೀಗ್ ನಾವು ವಿನ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಸೊ ಇವತ್ತು ಐದುಳದಲ್ಲಿ ಸೊ ಫ್ರೆಂಡ್ಸ್, ಐದುಳದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಅಂತ ಹೇಳಿದ್ರೆ, ನೀವು ಡ್ರೀಮ್ ಲೆವೆಲ್ನಲ್ಲಿ ವಿನ್ನಿಂಗ್ ಝೋನ್ ಅಲ್ಲಿ ಇರೋದ್ರ ಜೊತೆಗೆನ ನೀವು ಇದ್ರ ಬಗ್ಗೆ ಲಾಸ್ ಮಾಡಿರುವಂತ ಪ್ರತಿಯೊಂದು ಅಮೌಂಟ್ ಅನ್ನ ಕೂಡ ರಿಕವರಿ ಮಾಡ್ಕೊಳ್ಳುವಂತ ಟಿಪ್ಸ್ ಅನ್ನ ನಮಗೆ ಪ್ರೊವೈಡ್ ಮಾಡಿ ತಿಳಿಸ್ತೀವಿ. ಸೊ ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಮನೆ ವಿಡಿಯೋನ ಶುರು ಮಾಡಿ. ಸೊ ವೇಳೆ ಅಷ್ಟಾದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಸೊ ಡೈರೆಕ್ಟ್ ಬಿಡದ ಟಾಪಿಕ್ಗೆ ಹೋದ್ರೆ, ಟ್ರೈನ್ ಲೆವೆಲ್ನಲ್ಲಿ ನೀವು ವಿನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲರೂ ಮಾಡೋದಕ್ಕೆ ಈ ಟೀಮ್ ಅನ್ನ ಮಾಡಿದ್ರೆ ನೀವು ಕೂಡ ಅದೇ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಸೊ ಹಾಗಾಗಿ ನೀವು ಸ್ವಲ್ಪ ಯೂನಿಕ್ ಆಗಿ ಮಾಡಬೇಕು, ರಿಸ್ಕಿ ಆಗಿ ಟೀಮ್ ಅನ್ನ ಮಾಡಬೇಕು. ಹಾಗೆ ನೀವು ಜಿ ಎಲ್ ನಿಮ್ಮ ಟಾರ್ಗೆಟ್ ಆಗಿದೆ ಅಂತ ಹೇಳಿದ್ರೆ, ಎಸ್ ಎಲ್ ನ ಹೊರತುಪಡಿಸಿ ಜಿ ಎಲ್ ನಿಮ್ಮ ಟಾರ್ಗೆಟ್ ಅಂತ ಹೇಳಿದ್ರೆ, ನೀವು ಮಿನಿಮಮ್ ಅಂತ ಹೇಳಿದ್ರು 4-6 ಐವತ್ತು ಆವರೇಜ್ ಅಲ್ಲಿ ಟೀಮ್ ಮಾಡುವಂಥದ್ದು ಬೆಸ್ಟ್. ಯಾಕಂತ ಹೇಳಿದ್ರೆ, ಇಲ್ಲಿ ನೀವು ಮೊದಲನೇ ಟೀಮ್ ಏನು ಮಾಡ್ತೀರಾ ಅದನ್ನ ಕನ್ಸಿಸ್ಟೆನ್ಸಿ ಆಗಿ ಅನಲೈಸ್ ಮಾಡಿ ಮಾಡಿ. ಸೊ ನೆಕ್ಸ್ಟ್ ಇರುವಂತ 5 teams ಏನಿದೆ, ಇಫ್ ಪಾಸಿಬಲ್ ನೀವು 5 teams ಅನ್ನ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, 5 teams ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಆ ಫಸ್ಟ್ ಟೀಮ್ನ ಅನಲೈಸ್ನ ಬೇಸ್ಮೆಂಟ್ ಮೇಲೆ ಎಲ್ಲ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡಿರ್ತರೋ ಅವ್ರನ್ನ ಶಫಲ್ ಮಾಡಿ ನೀವು. ಸೊ ಅಲ್ಲಿ ನಿಮಗೆ ಯೂನಿಕ್ ಆಗಿರುವಂಥ 5 strong ಟೀಮ್ಸ್ಗಳು ಸಿಗುತ್ತೆ. ಸೊ ಎಕ್ಸ್ಟ್ರಾ ನೀವು ಇನ್ನೂ 5 teamಗಳಿಗೆ ಇನ್ವೆಸ್ಟ್ ಮಾಡಬೇಕಾದಂಥ ನಾಲೆಡ್ಜ್ ಅಲ್ಲಿ ನಿಮಗೆ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಟೀಮ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಮಾಡಬೇಕಾಗುತ್ತೆ. ಸೊ ಈ ಒಂದು ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಈ ಒಂದು ಬೇಸ್ಮೆಂಟ್ ಮೇಲೆ ನೀವು ಟೀಮನ್ನು ಬಿಲ್ಡ್ ಮಾಡಿದ್ರೆ ನಿಮ್ಮ ಟೀಮ್ ಕೂಡ rank 1 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಶಫಲ್ ಮಾಡಿದ್ರೆ ಸಾಕು, ನೀವು ಆರಾಮಾಗಿ 5 different ಯೂನಿಕ್ ಟೀಮ್ಸ್ಗಳನ್ನ ನೀವು ರಿಸ್ಕಿ ಟೀಮ್ನ ಸೆಲೆಕ್ಟ್ ಮಾಡ್ಕೋಬೋದು. ಅದರ ಜೊತೆಗೆ ನೀವು ಮಾಡುವಂಥ ಮೇನ್ ಮಿಸ್ಟೇಕ್ ಅಂತ ಹೇಳಿದ್ರೆ, ಪ್ಲೇಯರ್ನ ನೇಮ್ ಇಂದ ಬಿಡುವಂಥದ್ದು, ಹಾಗೆ ಆ ಪ್ಲೇಯರ್ನ ಪರ್ಸೆಂಟೇಜ್ ವೈಸ್ ಮೇಲೆ ಸೆಲೆಕ್ಟ್ ಮಾಡುವಂಥದ್ದು. ಸೊ ಈ ಎರಡೂ ಮಿಸ್ಟೇಕ್ಗಳನ್ನ ಸ್ಟಾಪ್ ಮಾಡಿದ್ರೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ನಿಮ್ಮ ಟೀಮ್ ರಿಸ್ಕಿ ಆಗಿ ಹಾಗೆ ಯೂನಿಕ್ ಆಗಿ ಬಿಲ್ಡ್ ಆಗುತ್ತೆ. ಸೊ ಈ ಒಂದು ಯೂನಿಕ್ ಟೀಮ್ ನಿಮ್ಮನ್ನ rank 1 ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸುಗುಣ ರಷ್ಟು ಅಲ್ಲಿ ಅಲೆಯವರು ಊಟಕ್ಕೆ ಅಂತ ಹೇಳ್ತಾ, ಫಾನಲೈಸ್ ಸಾನಿಗೌ, ಬಾಯ್.